ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ 8 ಮತ್ತು 9ರ ಒಂದು ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಸ್ಮಾಲ್ ಅನೌನ್ಸ್ಮೆಂಟ್ ಏನಂದರೆ, ಅಕ್ಟೋಬರ್ ಪಾರ್ಟ್ 2 ಮ್ಯಾಗ್ಝಿನ್ ರೆಡಿ ಆಗಿದೆ. ಅಂದರೆ ಅಕ್ಟೋಬರ್ 15ರಿಂದ 31ವರೆಗೆ ಮ್ಯಾಗ್ಝಿನ್ ರೆಡಿ ಆಗಿದೆ. ಅದು ಒಂದು ಡೆಮೋವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಪ್ರತಿಯೊಂದು ಇಶ್ಯೂವನ್ನು, ಪ್ರತಿಯೊಂದು ಆರ್ಟಿಕಲನ್ನು ನಿಮ್ಮ ಪ್ರಜಾವಾಣಿ ಮತ್ತು PIB ಅದಲ್ಲದೆ GK ಟುಡೇಯಲ್ಲಿ, ಅದಲ್ಲದೆ ನಿಮ್ಮ ಒಂದು ದ ಹಿಂದೂಗಳನ್ನು ರೆಫರ್ ಮಾಡಿಬಿಟ್ಟು ಇದನ್ನು ಡಿಸೈನ್ ಮಾಡಿದ್ವಿ. ಯಾವ ಥರನ ವಿಡಿಯೋಸ್ಗಳಲ್ಲಿ ಕ್ವಾಲಿಟೀಸ್ ಕಂಟೆಂಟ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಅದಕ್ಕಿಂತ ಚೆನ್ನಾಗಿದ್ರಲ್ಲಿ ನಾವು ಕೊಟ್ಟಿದ್ದೀವಿ. ಇನ್ನು ಎಲ್ಲವನ್ನು ಓದಾದ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸುಮಾರು 100ರಿಂದ 150 MCQs ಕೂಡ ಸಿಗುತ್ತೆ ಇದರಲ್ಲಿ 15 ಡೇಸಲ್ಲಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿ ಭೇಟಿ ನೀಡ್ತಾ ಇದ್ದರೆ, ಸೊ ದಟ್ ಅದನ್ನು ಯಾವ ಥರ ಪಡೆದುಕೊಳ್ಳೋದು ಅನ್ನೋದನ್ನು ನಾನು ಇಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನೋಡಿ. ಬರೋ 15 ಡೇಸ್ ನಿಮಗೆ ₹20 ಚಾರ್ಜ್ ಆಗುತ್ತೆ, ಒಂದು ಮಂತಿಗೆ 40 ಆಗುತ್ತೆ. ಜಾನಿಂದ ಅಕ್ಟೋಬರ್ 31ವರೆಗೆ ಬೇಕಂದರೆ 400 ಆಗುತ್ತೆ. ಡಿಸೆಂಬರ್ ಟು ಅಕ್ಟೋಬರ್ 31ವರೆಗೆ ಬೇಕಂದರೆ ನಿಮಗೆ ಎಷ್ಟಾಗುತ್ತೆ ಅಂದರೆ ಅದು 440 ಆಗುತ್ತೆ. ಇನ್ನು ಜುಲೈ 2021ರಿಂದ ಅಕ್ಟೋಬರ್ 31, 2022ವರೆಗೆ ಬೇಕಂದರೆ ನಿಮಗೆ ಎಷ್ಟಾಗುತ್ತೆ ಅಂದರೆ ಅದು ₹640 ಆಗುತ್ತೆ. ಅದನ್ನು ನೀವು ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಂ, ಭೀಮ್ ಆ್ಯಪ್, ಪಿಪಿ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ನೀವು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ನಿಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಕಳಿಸ್ಕೊಡ್ತೀವಿ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ ನೋಡಿ. ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ, ಕೆಳಗಿನ ಯಾವ ತಿದ್ದುಪಡೆಯು ಆರ್ಥಿಕವಾಗಿ ದುರ್ಬಲವಾಗಿರುವ ಸಮುದಾಯಗಳಿಗೆ ಶೇಕಡ 10ರಷ್ಟು ಮೀಸಲಾತಿಯನ್ನು ಒದಗಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 103ರದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ನು 2ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದರೆ ಇದರ ಮೇಲೆ ಪ್ರಶ್ನೆಯನ್ನು ಯಾಕೆ ಕೇಳಲಾಗುತ್ತಂದರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 2019ರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮೇಲ್ವರ್ಗದವರಿಗೆ 10% ಒಂದು ರಿಸರ್ವೇಷನ್ ಕೊಡುವಗೋಸ್ಕರ ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಒಂದು ಕಾನೂನನ್ನು ಜಾರಿಗೆ ತಂದಿತ್ತು. ಸೊ ದಟ್ ಆ ಕಾನೂನು ಒಂದು ಅದು ಸಂವಿಧಾನಬದ್ಧವಾಗಿ ಇದೆಯೋ ಅಥವಾ ಸಂವಿಧಾನಾತ್ಮಕವಾಗಿ ಇಲ್ಲೋ ಎಂಬ ಚರ್ಚೆಯನ್ನು ಪ್ರಾರಂಭವಾಗಿತ್ತು. ಸೊ ಇವಾಗ ಏನು ಮಾಡಿದೆ, ಸುಪ್ರೀಂ ಕೋರ್ಟು ಆದೇಶವನ್ನು ಹೊರಡಿಸಿದೆ. ಏನು ಆದೇಶವನ್ನು ಹೊರಡಿಸಿದೆ ಅಂದರೆ, ಈ ಮೇಲ್ಜಾತಿ ಬಡವರಿಗೆ ನೀಡಿರ್ತಕ್ಕಂಥ ಮೀಸಲಾತಿಯು ಅದು ಸಂವಿಧಾನಬದ್ಧವಾಗಿದೆ, ಅದು ಮುಂದೆ ಒರೆಯಬೇಕು ಅಂತ ಆದೇಶವನ್ನು ಹೊರಡಿಸಿದೆ. ನೋಡಿ, ಒಂದು ಗಮನದಲ್ಲಿಡಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಇಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ, ಪ್ರಮುಖವಾಗಿ 4 ಪಿಲ್ಲರ್ಸ್ಗಳನ್ನು ನೋಡ್ತೀವಿ. ಒಂದು ಯಾವುದಂದ್ರೆ ಶಾಸಕಾಂಗ ಅಂತಕ್ಕಂಥದ್ದು, ಇನ್ನೊಂದು ಯಾವುದಂದ್ರೆ ಅದು ನ್ಯಾಯಾಂಗ ಅಂತಕ್ಕಂಥದ್ದು, ಇನ್ನೊಂದು ಯಾವಾಗಂದ್ರೆ ಕಾರ್ಯಾಂಗ, ಇನ್ನು 4th ಪಿಲ್ಲರ್ ಯಾವ್ದು ಹೇಳ್ತೀವಿ ನಾವು, ಮೀಡಿಯಾ ಅಂತ ಹೇಳ್ತೀವಿ. ಇಲ್ಲಿ ಶಾಸಕಾಂಗ ಮಾಡಿರ್ತಕ್ಕಂಥ ಕಾನೂನು ಅದು ಸಂವಿಧಾನಬದ್ಧವಾಗಿ ಇದೇನೋ ಇಲ್ಲನೋ ಅಂತ ಚೆಕ್ ಮಾಡೋಕೆ ಯಾವುದಿದೆ, ನ್ಯಾಯಾಂಗ ಇದೆ. ಇಫ್ ಸಪೋಸ್ ಶಾಸಕಾಂಗ ಮಾಡಿರ್ತಕ್ಕಂಥ ಈ ಕಾನೂನು ಅದು ನ್ಯಾಯಸಮ್ಮತವಾಗಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡುವ ಅಧಿಕಾರ ಭಾರತ ಸಂವಿಧಾನದಲ್ಲಿ ಇದಕ್ಕಿದೆ ಅಂದರೆ ನ್ಯಾಯಾಂಗಕ್ಕೆ ಇದೆ. ಇದು ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, 2019ರಲ್ಲಿ ತಂದಿರತಕ್ಕಂಥ ಈ ಕಾನೂನು ವಿಚಾರಣೆ ಆಯಿತು, 2022ರಲ್ಲಿ ಅದರ ರಿಸಲ್ಟ್ ಬಂತು, ಅಂದರೆ ಅದು ಸಂವಿಧಾನಾತ್ಮಕವಾಗಿ ಇದೆ ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ದಟ್ ಈ ಒಂದು ಮೀಸಲಾತಿಯನ್ನು ಯಾಕೆ ಜಾರಿಗೆ ತಂದರು, ಇದರಿಂದ ಯಾರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಇದರ ಇತಿಹಾಸ ಏನು, ಅದರ ಸಂಪೂರ್ಣ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊತೋಗೋಣ ನೋಡಿ. ನೋಡ್ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, SC ಮತ್ತು ST ಹಾಗೂ ಇತರ ಹಿಂದುಳಿದ ಸಮುದಾಯ ಹೊರತುಪಡಿಸಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನು ಹೊರತುಪಡಿಸಿ, ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಸರ್ಕಾರಿ ಉದ್ಯೋಗ ಮತ್ತು ಆಡಳಿತದಲ್ಲಿ ಶೇಕಡ 10 ಮೀಸಲಾತಿ ಒದಗಿಸುವ ಕೇಂದ್ರದ ಕಾನೂನನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಎತ್ತಿ ಹಿಡಿದಿದೆ. ಅದರ ಅರ್ಥ ಇದು ಸಂವಿಧಾನಬದ್ಧವಾಗಿದೆ, ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಎದಕ್ಕೆ ಆದೇಶ ಹೊರಡಿಸಿದೆ, 10% ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕಲ್ ಏನು ಮಾಡಿದೆ, ಇದೇ ಒಂದು ಹಕ್ಕಿನಲ್ಲಿ ಏನು ಮಾಡಿದೆ, ಅದನ್ನು ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ಹೊರಡಿಸಿತ್ತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ನೋಡಿ. ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳಿಗೆ ಶೇಕಡ 10ರ ಮೀಸಲಾತಿಗೆ ಸಂಬಂಧಿಸಿದಂತೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ UU ಲಲಿತ್ ನೇತೃತ್ವದ 5 ಸದಸ್ಯರ ಪೀಠವು 3:3 ಬಹುಮತದೊಂದಿಗೆ ಸಂವಿಧಾನದ 103ನೇ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ. ಒಂದು ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಸುಪ್ರೀಂ ಕೋರ್ಟ್ ಏನು ಮಾಡಿದೆ,
ಇದು ಮುಂದುವರಿಸ್ಕೊಂಡು ಹೋಗಿ ಇದು ಸಂವಿಧಾನಾತ್ಮಕವಾಗಿದೆ ಅಂತ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಆದೇಶ ಹೊರಡಿಸುವಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೀಠಗಳನ್ನ ರಚನೆ ಮಾಡ್ತಾರೆ, ನ್ಯಾಯಾಧೀಶರ ಪೀಠಗಳನ್ನ. ನ್ಯಾಯಾಧೀಶರ ಪೀಠ ಯಾವಾಗಲೂ ಯಾವ ತರ ಇರ್ತದೆ, ಮೂರಾಗಿರ್ಬೋದು, ಏಳಾಗಿರ್ಬೋದು, ಒಂಬತ್ತಾಗಿರ್ಬೋದು, ಅಂತ ನಂತರದಲ್ಲಿ 11 ಈ ತರ ಒಂದಾಗಿ ಬೆಸ ಸಂಖ್ಯೆಯಲ್ಲಿ ನ್ಯಾಯಾಧೀಶರು ಒಳಗೊಂಡಿರ್ತಕ್ಕಂಥ ಪೀಠಗಳನ್ನ ರಚನೆ ಮಾಡ್ತಾರೆ. ಈ ಪೀಠ ಅಂದ್ರೆ ಇದು ಒಂದು 10% ರಿಸರ್ವೇಷನ್ ಏನು ಒಂದು ಘೋಷಣೆಯನ್ನ ಮಾಡ್ತು ಅಥವಾ ಏನು ಒಂದು ಆದೇಶ ಹೊರಡಿಸ್ತು, ಅದರಲ್ಲಿ 5 ಜನ ಏನಿದ್ರು ನ್ಯಾಯಾಧೀಶರಿದ್ರು. 5 ಜನರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಯು ಲಲಿತ್ ಅವರು ಕೂಡ ಶಾಮಿಲ್ ಇದ್ದರು. ಇವತ್ತು ಅವರ ಅಧಿಕಾರ ಅವಧಿ ಮುಗಿದಿದೆ. ಇನ್ನು ಮುಂದೆ ಯಾರು ಆಯ್ಕೆ ಈ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡಲಿದ್ದಾದ್ರೆ ಚಂದ್ರಚೂಡ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಫ್ಯಾಕ್ಟು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಅಲ್ಲಿ ನಿರ್ಧಾರವನ್ನು 5:3:2 ಅಂದರೆ 3 ಜನ ಏನು ಮಾಡಿದ್ರೆ ಅಂದರೆ 3 ಜನ ನ್ಯಾಯಾಧೀಶರು ಈ ರಿಸರ್ವೇಷನ್ನು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿದರು. ಇನ್ನು ಇಬ್ಬರು ಇದು ಸಂವಿಧಾನಾತ್ಮಕವಾಗಿಲ್ಲ ಅಂತ ವಾದವನ್ನು ಅಲ್ಲಿ ತಮ್ಮ ಒಂದು ಒಪಿನಿಯನ್ ಅನ್ನು ಇಟ್ಟಿದ್ದಾರೆ. ಬಟ್ ಇಲ್ಲಿ ಬಹುಮತದ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. 3 ಜನ ಇದಕ್ಕೆ ಸಪೋರ್ಟ್ ಮಾಡಿದರೆ ಅಂದರೆ ಅದೇನಾಗಿದೆ, ಅದು ಸಂವಿಧಾನಬದ್ಧವಾಗಿದೆ ಅಂತ ಅರ್ಥ. ಇನ್ನು ನೋಡ್ರಿ, 2019ರಲ್ಲಿ ಇದನ್ನು ಜಾರಿಗೆ ತರಲಾಗಿತ್ತು, ಈ ಒಂದು 10% ರಿಸರ್ವೇಷನ್ ಇನ್ ದಿ ಅಪ್ಪರ್ ಕ್ಲಾಸಸ್. ಬಳಿಕ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿತ್ತು, ತಿದ್ದುಪಡಿಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನೆಯನ್ನು ಸಲ್ಲಿಸಲಾಗಿತ್ತು. ಇದು ಭಾರತ ಸಂವಿಧಾನದಲ್ಲಿ ಎಲ್ಲ ಒಂದು ಪ್ರಜೆಗಳ ಹಕ್ಕಿದೆ, ಏನಂದ್ರೆ ಯಾವುದೇ ಒಂದು ಕಾನೂನಾತ್ಮಕವಾಗಿ ತಮ್ಮ ಒಂದು ಮೂಲಭೂತಗಳಿಗೆ ಧಕ್ಕೆಯಾದರೆ ಅವರು ತಮ್ಮ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬಹುದು. ಅದೇ ತರನಾಗಿರ್ತಕ್ಕಂಥ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. 10% ರಿಸರ್ವೇಷನ್ ಇಸ್ ನಾಟ್ ಅಕಾರ್ಡಿಂಗ್ಸ್ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ದಟ್ ಅದಕ್ಕೆ ಏನು ಮಾಡಿದೆ, ಈಗ ವಿಚಾರಣೆ ನಡೆಸಿಬಿಟ್ಟು 2022ರಲ್ಲಿ ಸಂವಿಧಾನದ ಪೀಠ, 5 ಜನರ ಪೀಠವನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಪೀಠ ಏನು ಮಾಡಿದೆ, ಆದೇಶವನ್ನು ಹೊರಡಿಸಿದೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಾಯಿತು. ಹಾಗಾದರೆ ಮೀಸಲಾತಿ ಪ್ರಶ್ನಿಸಿದೇಕೆ, ಯಾಕೆ ಇದಕ್ಕೆ ಪ್ರಶ್ನೆಯನ್ನು ಮಾಡಿದ್ರು, ಯಾಕೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಅಂದರೆ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥ ಪ್ರಕರಣ ಇದೆ, ಭಾರತ ಒಂದು ಹಿಸ್ಟ್ರಿಯಲ್ಲಿ, ದಟ್ ಇಸ್ ದ ಕೇಶವಾನಂದ ಭಾರತೀಯ ಪ್ರಕರಣ ಅಂತ ಹೇಳ್ತೀವಿ. ಕೇಶಾನಂದ ಭಾರತೀಯ ಕೇಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಭಾರತೀಯ ಪ್ರಕರಣ, ಕೇಶವಾನಂದ ಭಾರತೀಯ ಪ್ರಕರಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದು 1973ರಲ್ಲಿ ಏನು ಮಾಡಿತು, ಇದು ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಮೂಲಭೂತ ರಚನೆ ಸಿದ್ಧಾಂತವನ್ನು ಸುಪ್ರೀಂ ಕೋರ್ಟ್ ಪರಿಚಯಿಸಿತು. ಬೇಸಿಕ್ ಸ್ಟ್ರಕ್ಚರ್ ಅಂತ ಎಂದು ಹೇಳ್ತೀವಿ. ಬೇಸಿಕ್ ಸ್ಟ್ರಕ್ಚರ್ ಏನು, ಒಂದು ಸಂವಿಧಾನದ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟನ್ನು ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಂದ್ರೆ, ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ. ಈ ಕೇಶವಾನಂದ ಭಾರತೀಯ ಪ್ರಕರಣ ಏನು ಹೇಳುತ್ತಂದ್ರೆ, ಫಾರ್ ಎಕ್ಸಾಂಪಲ್ಲು ಇದು ಒಂದು ಮನೆ ಅಂತ ಅನ್ಕೋಣ. ಈ ಮನೆಯಲ್ಲಿ ನೀವೇನ್ ಮಾಡ್ಬೋದು, ಮನೆ ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಟ್ಬೋದು, ಇನ್ನೂ ಎತ್ತರ ಕಟ್ಬೋದು, 2-3 ಅಂತಸ್, 4 ಅಂತಸ್, 5 ಅಂತಸ್ಸನ್ನು ಕಟ್ಬೋದು. ಬಟ್ ಈ ಪ್ರಕರಣ ಹೇಳ್ತಂದ್ರೆ, ಮನೆಯಲ್ಲಿ ಇರ್ತಕ್ಕಂಥ ಬೇಸ್ಮೆಂಟ್ ಅಂದ್ರೆ ಮನೆ ಕಟ್ಟುವಾಗ ನಾವು ಏನು ಬೇಸ್ ಇರುತ್ತೆ, ಆ ಬೇಸ್ ಅನ್ನ ನೀವು ಹಾಳು ಮಾಡಬಾರ್ದು ಅಂತ ಕೇಶವಾನಂದ ಭಾರತೀಯ ಪ್ರಕರಣ ಹೇಳುತ್ತೆ. ಅದರ ಅರ್ಥ, ಭಾರತೀಯ ಸಂವಿಧಾನದಲ್ಲಿ ಏನೇನು ಉಲ್ಲೇಖವಿದೆ, ಆ ಉಲ್ಲೇಖಗಳನ್ನು ನೀವು ಚೇಂಜ್ ಮಾಡಬಾರ್ದು. ಆ ಚೇಂಜ್ ಮಾಡಿದ್ರೂ ಕೂಡ ಅದು ಏನು ಮಾಡ್ಬೋದು, ತನ್ನ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆಯಾಗಬಾರ್ದು ಅಂತಕ್ಕಂಥದ್ದು ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಹೇಳಿತು. ಈ ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿತ್ತಲ್ಲ, ಅದು ಉಲ್ಲಂಘನೆಯಾಗಿದೆ ಅಂತ ಮನವಿಯನ್ನು ಸಲ್ಲಿಸಲಾಗಿತ್ತು. ಅದರಗೋಸ್ಕರ ಇದಕ್ಕೆ ವಿಚಾರಣೆಯನ್ನು ನಡೆಸಲಾಗಿತ್ತು. ಅದರಂತೆ ಸಂವಿಧಾನದ ಕೆಲವು ಅಂಶಗಳನ್ನು ಉಲ್ಲಂಘಿಸೋದಾಗಲಿ ಅಥವಾ ಬದಲಾಯಿಸೋದಾಗಲಿ ಆಗದು ಎಂದು ತೀರ್ಪು ಇಡೋದಾಗಿತ್ತು. ಅಂದರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಬಾರ್ದು, ಸಂವಿಧಾನದಲ್ಲಿರ್ತಕ್ಕಂಥ ಕೆಲವೊಂದು ಸೆನ್ಸಿಟಿವ್ ವಿಷಯಗಳನ್ನು ಬದಲಾವಣೆ ಮಾಡಬಾರ್ದು, ಅದರ ಒಂದು ಬೇಸಿಕ್ ನೇಚರ್ ಅದೇ ತರನಾಗಿರಬೇಕಂತ ಯಾವ್ದು ಹೇಳ್ತು, ಕೇಶವಾನಂದ ಭಾರತೀಯ ಪ್ರಕರಣವನ್ನು ತಿಳಿಸಿತು. ಈ ಅಂಶದ ಆಧಾರದಲ್ಲಿ ಪ್ರಕರಣದಲ್ಲಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ರಕ್ಷಣೆಯನ್ನು ಖಾತ್ರಿಪಡಿಸುವುದು ಮೂಲಭೂತ ರಚನೆಯ ಭಾಗ ಎಂಬುದು ಪ್ರಾಥಮಿಕ ವಾದವಾಗಿದೆ. ಅರ್ಥ ಆಯ್ತಾ? ನಮ್ಮ ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸಾಮಾಜಿಕವಾಗಿ ಅಂದರೆ ಸೋಷಿಯಲಿ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಮೆನ್ಷನ್ ಇದೆ. ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ವರ್ಗಗಳಿಗೆ ವಿಶೇಷ ರಕ್ಷಣೆಯನ್ನು ಕೊಡಬೇಕಂತ ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಅದು ಮೂಲಭೂತ ರಚನೆಯ ಭಾಗ ಆಗಿತ್ತು. ಇನ್ನು ನೆಕ್ಸ್ಟ್ ನೋಡ್ರಲ್ಲಿ, ಈ ವೇಳೆ 103ನೇ ತಿದ್ದುಪಡೆಯು ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ವಿಶೇಷ ರಕ್ಷಣೆಯನ್ನು ಭರವಸೆಯನ್ನು ನೀಡುತ್ತದೆ, ಆ ಮೂಲಕ ಮೂಲಭೂತ ರಚನೆ ಸಿದ್ಧಾಂತದಿಂದ ಇದು ಹೊರಗೆ ಉಳಿಯುತ್ತದೆ ಎಂದು ಪ್ರಶ್ನಿಸಲಾಗಿತ್ತು. ಅಂದ್ರೆ ಯಾಕೆ ಇದಕ್ಕೆ ಪ್ರಶ್ನೆ ಮಾಡಿಬಿಟ್ಟು ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಅಂದ್ರೆ, ಭಾರತ ಸಂವಿಧಾನದಲ್ಲಿ ಏನ್ ಮಾಡಿದ್ರೆ ಅಂದ್ರೆ, ವಿಶೇಷ ರಕ್ಷಣೆಯನ್ನ ಅಥವಾ ವಿಶೇಷ ಸವಲತ್ತನ್ನ ಅಥವಾ ರಿಸರ್ವೇಷನ್ ಅನ್ನ ನಾವು ಕೊಡಬೇಕಂತ ಇದೆ. ಯಾರಿಗೆ?
ಅವರು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಸಾಮಾಜಿಕ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವರಿಗೆ ನಾವು ರಿಸರ್ವೇಷನ್ ಕೊಡಬೇಕಂತಿದೆ. ಬಟ್ ಇದರಲ್ಲಿ ಏನ್ ಮಾಡಿದ್ರೆ ಆರ್ಥಿಕ ಸ್ಥಿತಿಯನ್ನ ಪರಿಗಣನೆಗೆ ತೆಗೆದುಕೊಂಡು 10% ರಿಸರ್ವೇಷನ್ ಅನ್ನ ಕೊಡಲಾಗಿದೆ. ಸೊ ಆದ್ದರಿಂದಾಗಿ ಇದೇನ್ ಮಾಡಲಾಗಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನ ಮನವಿಯನ್ನು ಸಲ್ಲಿಸಲಾಗಿತ್ತು. ಮನವಿಯನ್ನು ಸಲ್ಲಿಸಿದ ಮೇಲೆ ಒಂದು ವಿಚಾರಣೆಯನ್ನು ನಡೀತು. ವಿಚಾರಣೆ ನಡೆದ ಮೇಲೆ ಸುಪ್ರೀಂ ಕೋರ್ಟ್ ಫೈನಲಿ ಡಿಸಿಷನ್ ಹೊರಬಂದಿದೆ. ಫೈನಲಿ ಡಿಸಿಷನ್ ಏನಂದ್ರೆ, ಆರ್ಥಿಕ ಸ್ಥಿತಿಯ ಆಧಾರವಾಗಿಟ್ಟು 10% ರಿಸರ್ವೇಷನ್ ಕೊಟ್ಟದ್ದು ಇಟ್ ಇಸ್ ದ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ದಿಸ್ ಫ್ಯಾಕ್ಟ್ ವಿ ಹ್ಯಾವ್ ಟು ಬಿ ರಿಮೆಂಬರ್ ದಟ್. ಅಂಡ್ ಅದರ್ ಒನ್ ಇಸ್ ದ ಕೇಶವಾನಂದ ಭಾರತೀಯ ಕೇಸ್, ದಟ್ ಇಸ್ 1973 ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ತಿದ್ದುಪಡಿಯನ್ನು ಯಾಕೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆನೂ ಕೂಡ ಬರುತ್ತೆ. ತಿದ್ದುಪಡಿ ಯಾಕೆ ಮಾಡಿದ್ರಂದ್ರೆ, SC ST ಮತ್ತು OBC ಹೊರತುಪಡಿಸಿ ಇತರ ಸಮುದಾಯಗಳಲ್ಲಿರುವ ವಾರ್ಷಿಕ 8 ಲಕ್ಷ ರೂಗಿಂತ ಕಡಿಮೆ ಕುಟುಂಬ ಆದಾಯವಿರುವ ಆರ್ಥಿಕವಾಗಿ ದುರ್ಬಲಿರುವ ವರ್ಗಗಳಿಗೆ ಸಂವಿಧಾನದಲ್ಲಿ 15(6) ವೆರಿ ಇಂಪಾರ್ಟೆಂಟ್ 15(6) ಅಂಡ್ 16(6) ವಿಧಿಗೆ 103ನೇ ತಿದ್ದುಪಡಿ ಎಂಬ ಕಾಯ್ದೆಯೊಂದಿಗೆ ಶೇಕಡ 10% ಮೀಸಲಾತಿಯನ್ನು ಒದಗಿಸಲಾಗಿತ್ತು. ಇಲ್ಲಿ ಅಂದ್ರೆ SCs ರಿಸರ್ವೇಷನ್ ಕೊಟ್ಟಿದ್ದಾರೆ, ST ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದರ್ಡ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಇನ್ನ ಮೇಲ್ವರ್ಗದಲ್ಲಿ ಕೂಡ ಬಡವರು ಇರಬಹುದು ಅನ್ನೋ ಉದ್ದೇಶವನ್ನು ಪರಿಗಣನೆ ತೆಗೆದುಕೊಂಡ್ಬಿಟ್ಟು ಮೇಲ್ವರ್ಗದಲ್ಲಿ ಇರತಕ್ಕಂತ ಜನರಲ್ಲಿ 2 ವಾರ್ಷಿಕವಾಗಿ 8 ಲಕ್ಷ ರು ಆದಾಯವಿರುವ ಕುಟುಂಬಗಳಿಗೆ ಏನ್ ಮಾಡಲಾಯಿತು, ಇದರಡಿಯಲ್ಲಿ 10% ರಿಸರ್ವೇಷನ್ ಗೌರ್ಮೆಂಟ್ ಜಾಬ್ ಅಂಡ್ ಎಜುಕೇಶನ್ ದಲ್ಲಿ ಕೊಡಲಾಗಿದೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಅಂದ್ರೆ ಯಾರನ್ನು ಕೇಂದ್ರ ಸರ್ಕಾರ 22ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನೇಮಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್, ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಸೊ ದಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತದೆ, ದಟ್ ಇಸ್ ಋತುರಾಜ್ ಅವಸ್ಥೆ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇವರು ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾರಂದ್ರೆ ಋತುರಾಜ್ ಅವಸ್ಥಿ. ಆದುದರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ. ಇವರಿಗೆ ಏನ್ ಮಾಡಿದೆ ಅಂದ್ರೆ, ಕೇಂದ್ರ ಸರ್ಕಾರ 22ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದೆ. ಇದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್, ರಾಜ್ಯ ಹೈಕೋರ್ಟ್ ನಿವೃತ್ತ CJ ನ್ಯಾಯಮೂರ್ತಿ ಅವಸ್ಥೆ ಕಾನೂನು ಆಯೋಗದ ಅಧ್ಯಕ್ಷ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ದಟ್ ಲಾ ಕಮಿಷನ್ ಅಂದ್ರೆ ಏನು, ಲಾ ಕಮಿಷನ್ ಅನ್ನ ಯಾರು ನೇಮಕ ಮಾಡ್ತಾರ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಯಾವಾಗ ಸ್ಥಾಪನೆ ಮಾಡಿದ್ರು, ಆದ್ರೆ ಈ ಲಾ ಕಮಿಷನ್ ಒಂದು ಉದ್ದೇಶ ಏನು, ದೀಸ್ ಆರ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ಸ್. ಸೊ ಆದ್ದರಿಂದ ನಾವೇನು ಮಾಡೋಣ, ಅವೆಲ್ಲವನ್ನು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂತ ಋತುರಾಜ್ ಅವಸ್ಥಿ ಅವರನ್ನ 22ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನೇಮಿಸಿದೆ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಈ ನ್ಯೂಸ್ ಅಲ್ಲಿ ಇರ್ತಕ್ಕಂತ ಕಾಂಟೆಕ್ಸ್ಟ್ ಮೇಲೆ ನಾನು ಕೂಡ ಪ್ರಶ್ನೆಯನ್ನು ಕೇಳಿದೆ. ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿಯೂ ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಯಾವ ತರ, ಇತ್ತೀಚೆಗೆ 22ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಋತುರಾಜ್ ಅವಸ್ಥಿ. ಅವರ ಜೊತೆಗೆ ನ್ಯಾಯಮೂರ್ತಿ KT ಶಂಕರನ್, ಪ್ರೊಫೆಸರ್ ಆನಂದ್ ವಾಲಿವಾಲ್, ಮತ್ತದಲ್ಲಿ ಪ್ರೊಫೆಸರ್ ಆರ್ಯ ಅಂತಕ್ಕಂಥವ್ರು, ಇನ್ನೊಬ್ರು ಯಾರಂದ್ರೆ ಕರುಣಾನಿಧಿ ಅಂತಕ್ಕಂಥವ್ರು, ಇತರ ಒಂದು ಸದಸ್ಯರಾಗಿ ನೇಮಕವಾಗಲಿದ್ದಾರೆ. ಇವನು ಕೂಡ ಸಣ್ಣ ಪುಟ್ಟ ಫ್ಯಾಕ್ಟ್ಸ್ ಗೊತ್ತಿರಬೇಕು. ನೋಡ್ರಿ, ಈ ಕಾನೂನು ಆಯೋಗವನ್ನು ಯಾಕೆ ಸ್ಥಾಪನೆ ಮಾಡ್ಬೇಕಂದ್ರೆ, ಕಾನೂನು ಸುಧಾರಣೆ ಕುರಿತು ಭಾರತ ಸರ್ಕಾರಕ್ಕೆ ಸಂಶೋಧನೆ ಮತ್ತು ಸಲಹೆಯನ್ನು ನೀಡಲು. ಅಂದ್ರೆ ಈಗ ಇಂಡಿಯನ್ ಗೌರ್ನಮೆಂಟ್ಗೆ ಇಲ್ಲಿ ಆಗಿರ್ತಕ್ಕಂಥ ಒಂದು ಅಲ್ಲಿ ಒಂದು ಕಾನೂನನ್ನು ಅವರು ರಚನೆ ಮಾಡ್ತಿರ್ತಾರೆ ಭಾರತದಲ್ಲಿ. ಸೊ ಆ ಕಾನೂನನ್ನು ರಚನೆ ಮಾಡಬೇಕಾದ್ರೆ ವಿಚ್ ಒನ್ ಇಸ್ ದ ಬೆಸ್ಟ್, ವಿಚ್ ಒನ್ ಇಸ್ ದ ಬ್ಯಾಡ್, ಯಾವ ತರ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು, ಯಾವ ತರ ಕಾನೂನನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಸಲಹೆಯನ್ನು ಕೊಡಲು ಈ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಕಾನೂನು ಆಯೋಗದ ಮುಖ್ಯಸ್ಥರ ಹುದ್ದೆ 4 ವರ್ಷದಿಂದ ಖಾಲಿ ಇತ್ತು. ಕೇಂದ್ರ ಸರ್ಕಾರಕ್ಕೆ ವಿವಿಧ ಕಾನೂನು ವಿಷಯಗಳಲ್ಲಿ ಸಲಹೆ ನೀಡುವ ಹೊಣೆಯನ್ನ ಆಯೋಗದಾಗಿದೆ. ಅಂದ್ರೆ ಈ ಆಯೋಗದು ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡಬೇಕು, ಕಾನೂನಿನ ಸಲಹೆ ನೀಡಬೇಕು. ಕಳೆದ 4 ವರ್ಷಗಳಿಂದ ಆಯ್ಕೆ ಮಾಡಿರಲಿಲ್ಲ, ಬಟ್ ಇವಾಗ ಏನ್ ಮಾಡಿದರೆ, ಆಯ್ಕೆಯನ್ನ ಮಾಡಿದರೆ, ಇವಾಗ ಏನ್ ಮಾಡಿದರೆ, ಮುಖ್ಯಸ್ಥರನ್ನು ಆಯ್ಕೆ ಮಾಡಿದರೆ ಮತ್ತು ಸದಸ್ಯರನ್ನು ಕೂಡ ಆಯ್ಕೆ ಮಾಡಿದ್ರಿ. ಎದುರದಂದ್ರೆ ಲಾ ಕಮಿಷನ್, 8ನೇ ಲಾ ಕಮಿಷನ್, 22ನೇ ಲಾ ಕಮಿಷನ್ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರ್ಬೇಕು. ಇನ್ ನೆಕ್ಸ್ಟ್ ನೋಡ್ರಿ, ಭಾರತದ ಕಾನೂನು ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇಂಡಿಯನ್ ಲಾ ಕಮಿಷನ್ ಬಗ್ಗೆ ನಾವೇನ್ ಮಾಡೋಣ, ಹಿಸ್ಟಾರಿಕಲ್ ಹಿನ್ನೆಲೆಯಿಂದ ನೋಡ್ತಾ ಬರೋಣ. ಭಾರತ ಸರ್ಕಾರ ಆದೇಶದ ಮೂಲಕ ಸ್ಥಾಪಿಸಲಾದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿದೆ. ಇಟ್ ಈಸ್ ದ ಎಕ್ಸಿಕ್ಯೂಟರಿ ಬಾಡಿ ಅಂತ ಹೇಳ್ತೀವಿ. ಎಕ್ಸಿಕ್ಯೂಟರಿ ಬಾಡಿ ಅಂದ್ರೆ ಇದು ಒಂದು ಕಾರ್ಯನಿರ್ವಾಹಕ ಒಂದು ಸಂಸ್ಥೆಯಾಗಿದೆ. ಆಯೋಗವು ಮೂಲತಃ 1955 ಸ್ಥಾಪಿಸಲಾಯಿತು ಮತ್ತು ಪ್ರತಿ 3 ವರ್ಷಗೊಮ್ಮೆ ಪುನರ್ರಚನೆ ಮಾಡಲಾಗ್ತಾ ಇತ್ತು. ಫಸ್ಟ್ ಟೈಮ್ ಲಾ ಕಮಿಷನ್ ಅನ್ನ ಇಂಡಿಯಾದಲ್ಲಿ ಯಾವಾಗ ಸ್ಥಾಪನೆ ಮಾಡಲಾಯಿತು, ಭಾರತದಲ್ಲಿ ಕಾನೂನು ಆಯೋಗವನ್ನು ಯಾವಾಗ ಸ್ಥಾಪನೆ ಮಾಡಲಾಗುತ್ತಂದ್ರೆ 1955. 1955 ನಾವೇನ್ ಮಾಡ್ತಾ ಇದೀವಿ, ಪ್ರತಿ ವರ್ಷ 3 ವರ್ಷಗೊಂದು ಬಾರಿ ಇದನ್ನ ಮಾಡ್ತಾ ಇದೀವಿ, ಪುನರ್ ರಚನೆಯನ್ನು ಮಾಡ್ತಾ ಇದೀವಿ, ರೀಸ್ಟ್ರಕ್ಚರಿಂಗ್ ಅನ್ನ ಮಾಡ್ತಾ ಬಂದಿದೀವಿ.
ಇನ್ನು ಭಾರತದಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಮೊದಲು ಕಾನೂನು ಆಯೋಗನ ಈಸ್ಟ್ ಇಂಡಿಯಾ ಕಂಪನಿ 1833 ಚಾರ್ಟರ್ ಆಕ್ಟ್ ಇಂಡಿಯಾದ ಅಡಿಯಲ್ಲಿ 1834 ಸ್ಥಾಪಿಸಲಾಗಿತ್ತು. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಅಂಡ್ ಯುನಿಕ್ ಫ್ಯಾಕ್ಟ್. 1833 ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತಕ್ಕಂತ ಫ್ಯಾಕ್ಟ್ ಗೊತ್ತಿರಬೇಕು. ಲಾರ್ಡ್ ಮೆಕಾಲೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಯುನಿಕ್ ಫ್ಯಾಕ್ಟ್. ಈ ತರ ನಿಮಗೆ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ ಪ್ರಶ್ನೆಯನ್ನು. ಯಾವ ತರ ಯಾಕೆ ಕೆ ಪಿ ಎಸ್ ಸಿ ಇತ್ತು ಅಂದ್ರೆ, ಕೆ ಪಿ ಎಸ್ ಸಿ ಏನ್ ಮಾಡ್ತಾರೆ ಅಂದ್ರೆ, ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಅಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟ್ ಮೇಲೆ ಸ್ವಲ್ಪ ಪ್ರಶ್ನೆಗಳು ಕಡಿಮೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟ್ ಇಂದ ಹಿನ್ನೆಲೆಯಿಂದ ಪ್ರಶ್ನೆಯನ್ನು ತೆಗಿತಿರ್ತಾರೆ. ಆದ್ರಿಂದ ಈ ಬಾರಿ ನಮಗೆ ಕಾನೂನು ಆಯೋಗದ ಮೇಲೆ ಕ್ವಶನ್ ಏನ ಬರ್ತದ್ರೆ, ಇಟ್ ವಿಲ್ ಬಿ ಡೆಫಿನೆಟ್ಲಿ ಇನ್ ದ ನ್ಯೂಸ್ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ, ನೀವು ಕೆ ಪಿ ಎಸ್ ಸಿ ಆದ್ರೂ ಬರ್ರಿ, ಕೆ ಎಸ್ ಪಿ ಆದ್ರೂ ಬರ್ರಿ, ಎಲ್ಲಾ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವ ದೃಷ್ಟಿಯಿಂದಾಗಿ ಫ್ರಮ್ ಪಿ ಸಿ ಟು ದಿ ಡಿ ಸಿ ಎಲ್ಲಕ್ಕೂ ಹೆಲ್ಪ್ ಆಗೋ ಥರ ಏನು ಮಾಡ್ತಾ ಇದ್ದೀವಿ, ಕರೆಂಟ್ ಅಫೇರ್ಸನ್ನು ನಿಮಗೋಸ್ಕರವಾಗಿ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಬಿಕಾಸ್ ನೀವು ಜಾಸ್ತಿ ಶೇರ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಏನಾಗುತ್ತೆ, ತೃಪ್ತಿ ಆಗುತ್ತೆ. ಮತ್ತು ವಿಡಿಯೋ ಎಷ್ಟಾದರೆ ನೀವು ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಎಸ್, ನೆಕ್ಸ್ಟ್ ನೋಡ್ರಿ, ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಮೂರು ಆಯೋಗಗಳನ್ನು ಸ್ಥಾಪಿಸಲಾಯಿತು. ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗವನ್ನು 1950 ಮೂರು ವರ್ಷಗಳ ಅವಧಿಗೆ ಸ್ಥಾಪಿಸಲಾಗಿತ್ತು ಅಂತ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕಾನೂನು ಆಯೋಗದ ಕೊನೆಯ ಅಧ್ಯಕ್ಷ ಯಾರಂದ್ರೆ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಬಿ ಎಸ್ ಚವಾಣ್. ಆಗಸ್ಟ್ 31, 2018 ಅವರ ಅವಧಿ ಪೂರ್ಣಗೊಂಡಿತ್ತು. 2018 ಭಾರತದಲ್ಲಿ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಿರಲಿಲ್ಲ ಕಳೆದ 4 ವರ್ಷಗಳಿಂದ. ಈಗ ಏನು ಮಾಡಿದ್ರೆ, 2022 ಸ್ಥಾಪನೆ ಮಾಡಿದರೆ 4 ವರ್ಷ ಆದ ಮೇಲೆ ಆಮೇಲೆ ಫಸ್ಟ್ ಕಾನೂನು ಆಯೋಗ ಭಾರತದಲ್ಲಿ 1955 ಸ್ಥಾಪನೆ ಮಾಡಲಾಗಿತ್ತು. 1833 ಅಡಿಯಲ್ಲಿ ಫಸ್ಟ್ ಟೈಮ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಇದ್ದಕ್ಕರ ಅವಾಗ ಇದನ್ನ ಏನ್ ಮಾಡಿದ್ರೆ ಅಂದ್ರೆ, ಈ ಒಂದು ಕಾನೂನು ಆಯೋಗ ಇಂಟ್ರೊಡ್ಯೂಸ್ ಮಾಡಿದ್ರು. ಲಾರ್ಡ್ ಮೆಕ್ಕಾಲ್ ಇದ್ರೆ ಏನಾಗಿದ್ರು, ಆಯೋಗದ ಅಧ್ಯಕ್ಷರಾಗಿದ್ರು. ಇತ್ತೀಚೆಗೆ ಏನಂದ್ರೆ, ಋತುರಾಜ್ ಅವಸ್ಥಿ ಅವರು ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ರೆ, ಎಷ್ಟನೇ ಕಾನೂನು ಆಯೋಗ, 22ನೇ ಕಾನೂನು ಆಯೋಗ. ದಿಸ್ ಮಚ್ ಯು ಹ್ಯಾವ್ ಟು ಬಿ ರಿಮೆಂಬರ್. ಎಸ್, ನೆಕ್ಸ್ಟ್ ನೋಡ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ, ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿಯ ಪ್ರಕಾರ ಭಾರತವು ಯಾವ ವರ್ಷಕ್ಕೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಲಿದೆ? ಇಟ್ ಮೀನ್ಸ್ ದಟ್ ಚೀನಾವನ್ನು ನಾವು ಹಿಂದಾಕ್ತೀವಿ. ಯಾವ ವರ್ಷಕ್ಕೆ ಅಂದ್ರೆ, 2023. ಹಾಗಾದ್ರೆ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, ಜಗದ ಜನಸಂಖ್ಯೆ 800 ಕೋಟಿ ಮೊದಲ ಸ್ಥಾನದತ್ತ ಭಾರತ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಡೇಟಾ ಪಾಯಿಂಟ್ ಇರ್ತಕ್ಕಂಥ ಇದರಲ್ಲಿ. ಸೊ ಆದ್ದರಿಂದ ಏನ್ ಮಾಡಿದ್ವಿ, ಎತ್ಕೊಂಡಿದ್ವಿ, ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ. ನವೆಂಬರ್ ಮಧ್ಯಭಾಗದ ಹೊತ್ತಿಗೆ ವಿಶ್ವದ ಜನಸಂಖ್ಯೆ 800 ಕೋಟಿ ತಲುಪಲಿದೆ ಎಂದು ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ಏನ್ ಮಾಡಿದೆ, ಇದನ್ನು ಅಂದಾಜು ಮಾಡಿದೆ. 1950 ಸ್ಥಿತಿಗೆ ಹೋಲಿಸಿದರೆ, ಆಗ ಇದ್ದ 2.5 ಶತಕೋಟಿ ಜಾಗತಿಕ ಜನಸಂಖ್ಯೆಗಿಂತ ಇದು 3 ಪಟ್ಟು ಹೆಚ್ಚು ಎಂಬುದನ್ನು ಗಮನಾರ್ಹ ಹೇಳಿದೆ. ಅಂದ್ರೆ ಸಿಂಪಲ್ ಆಗಿ ಗೊತ್ತಿರಬೇಕು, ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ಏನ್ ಹೇಳಿದೆ ಅಂದ್ರೆ, ಈ ಒಂದು ನವೆಂಬರ್ ತಿಂಗಳ ಮಧ್ಯಭಾಗವನ್ನು ತೆಗೆದುಕೊಂಡಾಗ ಅವಾಗ ಏನಾಗುತ್ತೆ ಅಂದ್ರೆ, ವಿಶ್ವದಲ್ಲಿ 800 ಕೋಟಿ ಜನಸಂಖ್ಯೆಯನ್ನು ತಲುಪುತ್ತೆ ಅಂತಕ್ಕಂಥ ಫ್ಯಾಕ್ಟ್ ಹೇಳಿದೆ. ಇನ್ನು 1950 ಇದರ ಟ್ರೆಂಡ್ ಅನ್ನು ನೋಡ್ತಾ ಬಂದಾಗ ಏನಾಗಿದೆ, ಜನಸಂಖ್ಯೆ ಏನಾಗ್ತದೆ, ಏರಿಕೆ ಆಗ್ತಾ ಇದೆ. ಏರಿಕೆ ನೋಡ್ರಿ, ಮೊದಲು 2.5 ಶತಕೋಟಿ ಇತ್ತು ಅವಾಗ 1950, ಈಗಷ್ಟರಲ್ಲಿ 800 ಕೋಟಿಯನ್ನು ತಲುಪಿದೆ ಅಂತಕ್ಕಂಥ ಫ್ಯಾಕ್ಟು ಗೊತ್ತಿರಬೇಕು. ಇನ್ನು ಆದರೆ ಮುಂಬರುವ ದಶಕಗಳಲ್ಲಿ ನಿಧಾನಗತಿಯಲ್ಲಿ ಮತ್ತು ಒಂದಷ್ಟು ಪ್ರಾದೇಶಿಕ ಅಸಮಾನತೆಗಳೊಂದಿಗೆ ವಿಶ್ವದ ಜನಸಂಖ್ಯೆ ಬೆಳೆಯಲಿದೆ ಎಂದು ಅಂದಾಜು ಮಾಡಲಿದೆ. ಅದ್ರ ಏನು ಅಂದಾಜು ಮಾಡಿದೆ ಅಂದ್ರೆ, ಈಗ ಏರಿಕೆ ಆಗಿದೆ 1950 ಏನಾಗಿದೆ, 2022 ಏರಿಕೆ ಆಗ್ತಾ ಬಂದಿದೆ ಜನಸಂಖ್ಯೆ. ಮುಂದೇನಾಗುತ್ತೆ ಅಂದ್ರೆ, ಈ ಜನಸಂಖ್ಯೆ ಪ್ರಮಾಣ ಈ ಒಂದು ಡಿಕ್ಲೈನ್ ಆಗುವ ಸಾಧ್ಯತೆ ಇದೆ ಅಂತ ಇದು ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಯಾಕೆ ಡಿಕ್ಲೈನ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ ಏನಂದ್ರೆ, ವೃದ್ಧರನ್ನು ಭಾರಿ ಪ್ರಮಾಣದಲ್ಲಿ ಹೊಂದಲಿರುವ ರಾಷ್ಟ್ರಗಳಲ್ಲಿ ದುಡಿಯುವ ವರ್ಗ ಕಸಿದುಕೊಂಡು ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ತೆರೆದಿರುವೆ ಎಂದು ವಿಶ್ಲೇಷಣೆ ಮಾಡಲಾಗಿದೆ. ಅಂದರೆ ವೃದ್ಧರು ಹೆಚ್ಚಾಗಿದ್ರೆ ಏನಾದ್ರೆ ಅಲ್ಲಿ ಏನಾದ್ರೆ ಕೆಲಸ ಮಾಡೋರು ಕಡಿಮೆ ಆಗುತ್ತೆ. ಸೊ ಕೆಲಸ ಮಾಡೋರು ಕಡಿಮೆ ಆದರೆ ದೇಶದ ಒಂದು GDP ಇನ್ಕಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಆ ರಾಷ್ಟ್ರದಲ್ಲಿ ಬಂದೇ ಬರುತ್ತೆ. 1960 ಆರಂಭದಲ್ಲಿ ಉತ್ತುಂಗದಲ್ಲಿದ್ದ ವಿಶ್ವದ ಜನಸಂಖ್ಯೆ ಏರಿಕೆ ಪ್ರಮಾಣ ನಂತರದ ಗಮನಾರ್ಹ ರೀತಿಯಲ್ಲಿ ಇಳಿಕೆ ಕಂಡಿದೆ. ಅಂದ್ರೆ ಇಳಿಕೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ವಾರ್ಷಿಕ ಬೆಳವಣಿಗೆ ದರವು 1962-1960 ಮಧ್ಯೆ ಇದ್ದ ಶೇಕಡಾ 2.1 ರಿಂದ 2020 ಹೊಟ್ಟಿಗೆ ಶೇಕಡಾ 1ಕ್ಕೆ ಇಳಿದಿದೆ. ಇಟ್ ಮೀನ್ಸ್ ದಟ್ ಫ್ರಮ್ 1960 ಟು ದಿ ನೆಕ್ಸ್ಟ್ ಏನಂದ್ರೆ ಕಡಿಮೆ ನೋಡ್ತಾ ಬಂದಾಗಿದ್ರೆ ಟ್ರೆಂಡ್ ಅನ್ನ 2020 ಇನ್ಕ್ರೀಸಿಂಗ್ ಪ್ರಮಾಣ ಎಷ್ಟಾಗಿದೆ, 1ಕ್ಕೆ ಶೇಕಡಾ 1ಕ್ಕೆ ಡಿಕ್ಲೈನ್ ಆಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಫಲವಂತಿಕೆ ಶಕ್ತಿ ಅಂದ್ರೆ ಇಟ್ ಮೀನ್ಸ್ ದಟ್ ಒಬ್ಬ ಮಹಿಳೆ ತನ್ನ ಒಂದು ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನ ಹೆರಿಗೆ ಮಾಡ್ತಾರೆ ನೋಡ್ರಿ, ಎಷ್ಟು ಮಕ್ಕಳಿಗೆ ಜನ್ಮ ನೀಡ್ತಾರೆ ನೋಡ್ರಿ, ಅದಕ್ಕೆ ನಾವೇನ್ ಕರಿತೀವಿ ಫಲವಂತಿಕೆ ಶಕ್ತಿ ಅಂತ ಹೇಳ್ತೀವಿ, ಅಥವಾ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ. ಫರ್ಟಿಲಿಟಿ ರೇಟ್ ಏನಾಗಿದೆ, ಕುಂದು ಕಡಿಮೆ ಆಗಿದೆ.
ಪ್ರಮಾಣ 2050ರ ಹೊತ್ತಿಗೆ ಶೇಕಡ 5.0.5ಕ್ಕೆ ಕುಗ್ಗಲಿದೆ ಎಂದು ವಿಶ್ವಸಂಸ್ಥೆ ವರದಿಯಲ್ಲಿ ಹೇಳಿದೆ. ಅಂದ್ರೆ ನಾನೇನು ಹೇಳಿದ್ರೆ ಟ್ರೆಂಡ್ ನೋಡಲಿ 1962 ಮತ್ತು 1960ರ ಮಧ್ಯೆ ಇದ್ದ ಎಷ್ಟಂದ್ರೆ 2.1% ಪ್ರತಿ ವರ್ಷ ಇಷ್ಟೊತ್ತು ಬೆಳವಣಿಗೆ ಆಗ್ತಾ ಹೋಗ್ತಾ ಇತ್ತು. ಬಟ್ 2020ರ ಹೊತ್ತಿಗೆ ಏನಾಗಿದೆ, ಅದು 1ಕ್ಕೆ ಇಳಿದಿದೆ. ಅಟ್ ಮೀನ್ಸ್ ದಟ್ ಜನಸಂಖ್ಯೆ ಪ್ರಮಾಣ ಡಿಕ್ಲೈನ್ ಆಗ್ತಾ ಇದೆ. ಯಾಕೆ ಡಿಕ್ಲೈನ್ ಆಗ್ತಾ ಇದೆ, ದಟ್ ಇಸ್ ಡ್ಯೂ ಟು ದಿ ಡಿಕ್ರೀಸ್ ಇನ್ ದಿ ಫರ್ಟಿಲಿಟಿ ರೇಟ್. ವುಮೆನ್ಸ್ ಗಳಲ್ಲಿ ಫರ್ಟಿಲಿಟಿ ರೇಟ್ ಆಗಿದೆ, ಕಡಿಮೆ ಆಗಿದೆ. ಹಾಗಾದ್ರೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ದ ಡೈಲಿ ಒಂದು ಲೈಫ್ ಸ್ಟೈಲು, ಅದು ಅದರಿಂದ ಡಿಪೆಂಡ್ ಆಗಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನು ಯಾವಾಗ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದ್ರೆ ವಿಶ್ವದ ಜನಸಂಖ್ಯೆ 2030ರಲ್ಲಿ ಸುಮಾರು 8.8 ಕೋಟಿ, 2050ರ ಹೊತ್ತಿಗೆ ಇದು 99.7 ಶತಕೋಟಿ, 2080ರ ಹೊತ್ತಿಗೆ ಇದು 10.4 ಶತಕೋಟಿ ತಲುಪಲಿದೆ ಎಂದು ಅಂದಾಜು ಮಾಡಲಾಗಿದೆ. ಅದೇ ರೀತಿ 2100 ಹೊತ್ತಿಗೆ ಜಾಗತಿಕ ಜನಸಂಖ್ಯೆಯು 2.8 ಶತಕೋಟಿ ಕುಸಿಯಲಿದೆ ಎಂದು ಅಮೆರಿಕ ಮೂಲದ ಹೆಲ್ತ್ ಮೆಟ್ರಿಕ್ಸ್ ಅಂಡ್ ಇವ್ಯಾಲ್ಯೇಷನ್ ಸಂಸ್ಥೆ ಏನು ಮಾಡಿದೆ, ಅಂದಾಜು ಮಾಡಿದೆ. ಡೇಟಾ ಪಾಯಿಂಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಅಸ್, ಬಟ್ ವಾಟ್ ಇಸ್ ದ ರಿಕ್ವೈರ್ಡ್ ಟು ಅಸ್. ಪ್ರಸ್ತುತವಾಗಿ ಜಗತ್ತಿನಲ್ಲಿ ಅತಿ ಜನಸಂಖ್ಯೆ ಹೊಂದಿರುವ ದೇಶ ಯಾವುದಂದ್ರೆ ಚೀನಾ. ಚೀನಾದ ಮೇಲೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದಂದ್ರೆ ಭಾರತ. ಭಾರತ ಆದ ಮೇಲೆ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದಂದ್ರೆ ಅಮೆರಿಕ. ಸೊ ಅಮೆರಿಕ ಆದ ಮೇಲೆ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾ ಮೇಲೆ ಇರ್ತಕ್ಕಂಥದ್ದು ಯಾವುದಂದ್ರೆ ಪಾಕಿಸ್ತಾನ್. ಇಷ್ಟು ಆದ್ರೆ ನಮಗೆ ತಲೆರಬೇಕು, ಫಸ್ಟ್ ಚೈನಾ, ಸೆಕೆಂಡ್ ಇಂಡಿಯಾ, ಥರ್ಡ್ ಅಮೆರಿಕ, ಇಂಡೋನೇಷ್ಯಾ, ಪಾಕಿಸ್ತಾನ್. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಒಂದು ಖಂಡಗಳ ಬಗ್ಗೆ ಮಾತಾಡ್ತಾ ಬಂದಾಗ ಫಸ್ಟ್ ಯಾವ ಬರುತ್ತೆ, ಏಷ್ಯಾ ಖಂಡ ಬರುತ್ತೆ. ಸೊ ಏಷ್ಯಾ ಖಂಡ ಆದ್ಮೇಲೆ ಯಾವ್ದು ಬರುತ್ತೆ, ಆಫ್ರಿಕಾ ಖಂಡ ಬರುತ್ತೆ. ಸೊ ದಟ್ ಆಫ್ರಿಕಾ ಖಂಡ ಆದ್ಮೇಲೆ ಉತ್ತರ ಅಮೆರಿಕಾ, ಉತ್ತರ ಅಮೆರಿಕಾ ಆದ್ಮೇಲೆ ಏನು ಬರುತ್ತೆ, ಯುರೋಪ್. ಇದು ಆದ್ರೂ ಇದನ್ನು ಕೂಡ ಏನು ಅಂದ್ರೆ ಸೀರಿಯಲ್ ಅರೇಂಜ್ಮೆಂಟ್ ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ನೋಡ್ರಿ ನೆಕ್ಸ್ಟ್ ಬೈಲಿಕೆ ಆಶಾ ಫೋರ್ಡ್ ಪದಕ, ಇದು ಬೈಲಿಕೆ ಆಶಾ ಫೋರ್ಡ್ ಮೆಡಲ್ ನೀಡುವ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆರಿಕಾ ಇಸ್ ದ ರೈಟ್ ಆನ್ಸರ್. ಸೊ ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡ್ರಿ, ಉಷ್ಣವಲಯದ ವೈದ್ಯಕೀಯದಲ್ಲಿ ವಿಶ್ವದ ಅತಿದೊಡ್ಡ ವೈಜ್ಞಾನಿಕ ಸಂಸ್ಥೆಯಾದ ಅಮೆರಿಕನ್ ಸೊಸೈಟಿ ಆಫ್ ಟ್ರಾಪಿಕಲ್ ಮೆಡಿಸಿನ್ ಅಂಡ್ ಹೈಜಿನ್ ಪ್ರತಿಷ್ಠಿತ 2022ರ ಬೈಲಿಕೆ ಆಶಾ ಫೋರ್ಡ್ ಪದಕ ಮತ್ತು 2022ರ ಅಮೆರಿಕನ್ ಸೊಸೈಟಿ ಆಫ್ ಟ್ರಾಪಿಕಲ್ ಮೆಡಿಸಿನ್ ಹೈಜಿನ್ ಪ್ರಶಸ್ತಿಯನ್ನು ಭಾರತೀಯ ವೈದ್ಯ ವಿಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಬಾಬು ಅವರಿಗೆ ನೀಡಲಾಗಿದೆ. ವೆರಿ ಇಂಪಾರ್ಟೆಂಟು ಏನಂದ್ರೆ ಅಮೆರಿಕನ್ ಸೊಸೈಟಿ ಆಫ್ ಟ್ರಾಪಿಕಲ್ ಮೆಡಿಸಿನ್ ಅಂಡ್ ಹೈಜಿನ್ ಅಂತಕ್ಕಂಥದ್ದು. ಇನ್ನೊಂದು ಯಾವುದಂದ್ರೆ ಟ್ರಾಪಿಕಲ್ ಮೆಡಿಸಿನ್ ಅಂಡ್ ಹೈಜಿನ್ 2022ರ ಒಂದು ಪ್ರಶಸ್ತಿ, ದಟ್ ಇಸ್ ಬೈಲಿಕಾ ಆಶಾಪೋರ್ಡ್ ಮೆಡಲ್ ಅನ್ನ ಯಾರಿಗೆ ನೀಡಲಾಗಿದೆ ಅಂದ್ರೆ ಡಾಕ್ಟರ್ ಸುಭಾಷ್ ಬಾಬು ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಯಾವ ಪ್ರಶಸ್ತಿ, ಯಾವ ದೇಶ ನೀಡುತ್ತೆ, ಯಾರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸ್ಪಷ್ಟವಾಗಿ ಇರಬೇಕು. ಇನ್ನು ಡಾಕ್ಟರ್ ಸುಭಾಷ್ ಬಾಬು ಬೈಲಿಕೆ ಆಶಾಪೋರ್ಡ್ ಪದಕ ಮತ್ತು ಫಾಸ್ಟ್ MH ಅಂತಿರ್ತೀವಿ, ಇದಕ್ಕೆ ಈಗಾಗಲೇ ಹೇಳಿದೀನಿ ನೋಡ್ರಿ ಇಲ್ಲಿ, ಅದರ ಒಂದು ವಿಸ್ತೃತ ರೂಪ ಅಮೆರಿಕನ್ ಸೊಸೈಟಿ ಆಫ್ ಟ್ರಾಪಿಕಲ್ ಮೆಡಿಸಿನ್ ಅಂಡ್ ಹೈಜಿನ್ ಅಂತ ಹೇಳ್ತೀವಿ, ಅಥವಾ ಫಾಸ್ಟ್ MH ಅಂತ ಹೇಳ್ತೀವಿ ನಾವು. ಈ ಒಂದು ಪ್ರಶಸ್ತಿಯನ್ನ ಎರಡನ್ನು ಪಡೆದ ಮೊದಲ ಭಾರತೀಯರು, ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದವರು ಮೊದಲರು ಯಾವ್ದಂದ್ರೆ ಬಾಬು ಬೈಲಿಕಿ ಆಶಾಪೋರ್ಡ್ ಅಂತಕ್ಕಂಥದ್ದು, ಇನ್ನೊಂದು ಫಾಸ್ಟ್ ಮ್ಯಾಚ್ ಅಂತಕ್ಕಂಥ ಒಂದು ಪ್ರಶಸ್ತಿ. ಈ ಪ್ರಶಸ್ತಿಯನ್ನು 82 ವರ್ಷಗಳ ಇತಿಹಾಸದಲ್ಲಿ ಭಾರತೀಯ ವಿಜ್ಞಾನಿ ಅಥವಾ ಭಾರತೀಯ ಸಂಸ್ಥೆಯಲ್ಲಿ ಮಾಡಿದ ಕೆಲಸಕ್ಕಾಗಿ ಇದನ್ನ ನೀಡಲಾಗಿಲ್ಲ. ಹಾಗಾದ್ರೆ ಇದರಿಂದ ನೆಕ್ಸ್ಟ್ ನೋಡ್ರಿ ಏನ್ ಕೊಡಿದ್ರೆ, ಐ ಆಮ್ ಸಾರಿ, ಬೈಲಿಕಿ ಆಶಾಪೋರ್ಡ್ ಪದಕ ಬಗ್ಗೆ ಮಾತಾಡ್ತಾ ಬಂದಾಗ, ಉಷ್ಣವಲಯದ ವೈದ್ಯಕೀಯದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ ಒಬ್ಬ ಅಥವಾ ಹೆಚ್ಚಿನ ತನಿಖಾಧಿಕಾರಿಗಳು ವಾರ್ಷಿಕವಾಗಿ ಈ ಪದಕವನ್ನು ನೀಡಲಾಗ್ತದೆ. ಉಷ್ಣವಲಯದ ವೈದ್ಯಕೀಯದಲ್ಲಿ ಅವರು ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಬೇಕು, ಹೊರತು ಆಯಾ ದೇಶದಲ್ಲಿ ಅವರು ಏನಾದರೂ ಸೇವೆಯನ್ನು ಸಲ್ಲಿಸಿದ್ರೆ ಅಂಥವ್ರಿಗೆ ನೀಡೋಕ್ಕಾಗಲ್ಲ. ಈ ಪ್ರದೇಶದಲ್ಲಿ ಮೋರ್ ಸ್ಪೆಸಿಫಿಕಲಿ ಕಾರ್ಯವನ್ನು ಮಾಡಿದರೆ ಅವರಿಗೆ ನೀಡಲಾಗುತ್ತೆ. 1941ರಲ್ಲಿ ಇದು ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, UNFCCC ಪಕ್ಷಗಳ ಅಂದ್ರೆ ಕೋಆಪರೇಷನ್ ಆಫ್ ಪಾರ್ಟೀಸ್, UNFCCC ಪಕ್ಷಗಳ 21ನೇ ಸಮ್ಮೇಳನದ ಆತಿಥ್ಯ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈಜಿಪ್ಟ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ದಟ್ ಇಸ್ UNFCCC ಹೇಳ್ತೀವಿ, ಇದಕ್ಕೆ ಸಂಬಂಧಿಸಿದ ಪಕ್ಷಗಳ 27ನೇ ಸಮ್ಮೇಳನವು ನವೆಂಬರ್ ತಿಂಗಳು 2022ರಲ್ಲಿ ಈಜಿಪ್ಟ್ನ ಶರ್ಮಾ ಎಲ್ ಸೇಖ್ ನಲ್ಲಿ ನಡೀತಾ ಇದೆ. ವೆರಿ ಇಂಪಾರ್ಟೆಂಟು, ಶರ್ಮಾ ಎಲ್ ಸೇಖ್ ಅಂತಕ್ಕಂಥದ್ದು ಈಜಿಪ್ಟ್ನಲ್ಲಿ ಇರತಕ್ಕಂಥ ಒಂದು ನಗರವಾಗಿದ್ದು, ಇದರಲ್ಲಿ ಏನಂದ್ರೆ UNFCCC ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು, ಇದರ ಒಂದು ಎಲ್ಲಾ ದೇಶಗಳು ಸೇರಿಬಿಟ್ಟು ಒಂದು ಸಭೆ ನಡೆಸ್ತಾವ, ಅದಕ್ಕೆ ಕಾಪ್ ಅಂತ ಕರಿತೀವಿ. ಆ ಕಾಪ್ ಎಷ್ಟನೇದು, 27ನೇ ಕಾಪು, ಎಲ್ಲಿ ನಡೀತಾ ಇದೆ, ಈಜಿಪ್ಟ್ ಅಲ್ಲಿ ನಡೀತಾ ಇದೆ. ಈಜಿಪ್ಟಿನ ಯಾವ ಸ್ಪೆಸಿಫಿಕ್ ನಗರು, ಶರ್ಮಾ ಎಲ್ ಸೆಕಾನಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ ನೆಕ್ಸ್ಟ್ ನೋಡ್ರಿ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಬಂದಾಗ, ಕನ್ನಡದಲ್ಲಿ ಹವಾಮಾನ ಬದಲಾವಣೆ ಮೇಲಿನ ವಿಶ್ವಸಂಸ್ಥೆ ಚೌಕಟ್ಟಿನ ಸಮಾವೇಶ ಅಂತ ಹೇಳ್ತೀವಿ. ಹವಾಮಾನ ವ್ಯವಸ್ಥೆಯೊಂದಿಗೆ ಅಪಾಯಕಾರಿ ಮತ್ತು ಮಾನವ ಹಸ್ತಕ್ಷೇಪವನ್ನು ಎದುರಿಸಲು
ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದವನ್ನು ಸ್ಥಾಪಿಸಿದ್ದು ಭಾಗಶಃ ವಾತಾವರಣದಲ್ಲಿ ಹಸಿರುಮನೆಯಲ್ಲಿ ಸಾಂದ್ರತೆಯನ್ನು ಸ್ಥಿರಗೊಳಿಸುತ್ತದೆ. ಇದರ ಪ್ರಮುಖ ಉದ್ದೇಶ ಏನಂದ್ರೆ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಹಸಿರುಮನೆ ಅನಿಲಗಳು ಅಂತ ಹೇಳ್ತೀವಿ ನಾವು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರಾವಿ ಆಗಿರ್ಬೋದು, ಓಜೋನ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಇವುಗೆಲ್ಲ ಏನಾಗಿರ್ತೀವಿ ನಾವು ಹಸಿರುಮನೆ ಅನಿಲಗಳು ಅಂತ ಹೇಳ್ತೀವಿ. ಹಸಿರುಮನೆ ಅನಿಲಗಳು ಅಂದ್ರೆ ಹಸಿರುಮನೆ ಪರಿಣಾಮ ಉಂಟಾಗುತ್ತೆ. ಹಸಿರುಮನೆ ಪರಿಣಾಮ ಅಂದ್ರೆ ಏನರು ಜಾಗತಿಕ ಅಂದ್ರೆ ಭೂಮಿಯ ಏನು ತಾಪ ಆಗತ್ತೆ ಹೆಚ್ಚಾಗುತ್ತೆ. ಭೂಮಿಯ ತಾಪ ಹೆಚ್ಚಾದ್ರೆ ಏನಾಗುತ್ತೆ, ಜಾಗತಿಕ ತಾಪಮಾನವಾಗುತ್ತೆ. ಜಾಗತಿಕ ತಾಪಮಾನ ಆದಕ್ಕೆ ಏನಾಗುತ್ತೆ ಅಂದ್ರೆ, ಇದು ಮಳೆ ಬರದ ಸಮಯದಲ್ಲಿ ಮಳೆ ಬರುತ್ತೆ, ಅಂದ ತದನಂತರದ ಏನಾಗುತ್ತೆ ಅಂದ್ರೆ ದ್ವೀಪ ರಾಷ್ಟ್ರಗಳೆಲ್ಲ ಮುಳುಗಿ ಹೋಗ್ತವೆ. ಇದರಿಂದ ಏನಂದ್ರೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಈ ತರನಾಗಿ ಹಸಿರುಮನೆ ಅನಿಲಗಳ ಪ್ರಮಾಣ ಹೊರಸೂಸಿಕೆ ಪ್ರಮಾಣವನ್ನು ಕಡಿಮೆ ಮಾಡಲು, ಈ ಒಂದು ಕ್ಲೈಮೇಟ್ ಅನ್ನ ನೀಟಾಗಿಡಲು, ಈ ಒಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂತ ಒಂದು ಚೌಕಟ್ಟನ್ನ ಪ್ರಾರಂಭ ಮಾಡಲಾಗುತ್ತೆ. ಇದು 1992 ಜೂನ್ 3 14 ರಿಯೋ ಡಿ ಜನೇರೋದಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆ. ಅದಕ್ಕೆ ನಾವು ಏನು ಕರಿತೀವಿ, ಭೂಮಿಯ ಶೃಂಗಸಭೆ ಅಂತಲೂ ಕೂಡ ಕರಿತೀವಿ ನಾವು, ಅರ್ಥ ಸಮಿತ್ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ಪರಿಸರ ಅಭಿವೃದ್ಧಿ ವಿಶ್ವಸಂಸ್ಥೆ ಸಮ್ಮೇಳನದಲ್ಲಿ 154 ದೇಶಗಳು ಸಹಿ ಹಾಕಿದವು. ಪರಿಸರ ಅಭಿವೃದ್ಧಿ ಸಂಸ್ಥೆ ಒಂದು ಸಮ್ಮೇಳನ ನಡೆದಿತ್ತು 1992 ಜೂನ್ 3 ಎಲ್ಲಿ ನಡೆದಿತ್ತು, ರಿಯೋ ಡಿ ಜುನೇರೋದಲ್ಲಿ. ಈ ಸಮ್ಮೇಳನವನ್ನು ನಾವು ಆರ್ತ ಸಮಿತ್ ಅಂತಲೂ ಕೂಡ ನಾವು ಕರಿತೀವಿ. 154 ದೇಶಗಳು ಸಿಗ್ನೇಚರ್ ಮಾಡಿದ್ವು. ಅವಾಗ ಏನಾಗಿತ್ತು, ರೆಟಿಫಿಕೇಶನ್ ಮಾಡಿದ ತಕ್ಷಣ ಒಂದು ಒಪ್ಪಂದ ಜಾರಿಗೆ ಬಂತು. ಆ ಒಪ್ಪಂದ ಏನಂತ ಕರಿತೀವಿ ನಾವು, UNFCCC ಅಂತ ಹೇಳ್ತೀವಿ. ಇದರ ಪ್ರಕಾರ ಇದರ ಪ್ರಧಾನ ಕಚೇರಿ ಅಂದ್ರೆ ಜರ್ಮನಿಯ ಬಾನ್ ಅಂತಕ್ಕಂಥದ್ರಲ್ಲಿದೆ. ಇದು ಜಾರಿಗೆ ಬಂದದ್ದು 1994 ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ನ್ಯೂಸ್ ಕಾಂಟೆಕ್ಸ್ಟು, ಆಮೇಲೆ ಆ ಸಂಸ್ಥೆ ಬಗ್ಗೆ ದಿಸ್ ಇಸ್ ಇನ್ ಫಾರ್ ಅವರ್ ಎಕ್ಸಾಮಿನೇಷನ್ಸ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ, ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗಲ್ ಅವಾರ್ಡ್ ಅನ್ನು ಯಾವ ಕ್ಷೇತ್ರದಲ್ಲಿ ಸಲ್ಲಿಸಿದ ಶ್ಲಾಘನೀಯ ಸೇವೆಗಳಿಗೆ ಗುರುತಿಸಿ ನೀಡಲಾಗ್ತಾ ಇದೆ ಅಂದ್ರೆ, ದಟ್ ಈಸ್ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್, ನರ್ಸಿಂಗ್ ಇಸ್ ದ ರೈಟ್ ಆನ್ಸರ್. ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡ್ರಿ, ಭಾರತ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು 2021 ಸಾಲಿನ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಗಳನ್ನ ನರ್ಸಿಂಗ್ ವೃತ್ತಿಪರರಿಗೆ ಪ್ರದಾನವನ್ನು ಮಾಡಿದ್ದಾರೆ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಸೊ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಇಟ್ಸ್ ಅಲ್ ಬಿಕಮ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಅಲ್ಲಿ. ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಏನಂತ ಕೇಳಬಹುದು, ನಾನು ಯಾವ ತರ ಕೇಳಿದ್ರೆ, ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಗಳನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುತ್ತಂದ್ರೆ ನರ್ಸಿಂಗ್. ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಗಳು 1973 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದಾದಿಯರು ಮತ್ತು ಶುಶ್ರೂಷಕರ ವೃತ್ತಿಪರರ ಸಮಾಜಕ್ಕೆ ಸಲ್ಲಿಸಿದ ಶ್ಲಾಘನೀಯ ಸೇವೆಗಳನ್ನು ಗುರುತಿಸುವ ಸಂಕೇತವಾಗಿ ಇದನ್ನು ಸ್ಥಾಪಿಸಿ ಮಾಡಲಾಯಿತು. ಅಂದ್ರೆ ಇಲ್ಲಿ ಏನಂದ್ರೆ, ನರ್ಸ್ಗಳು ತಮ್ಮ ಒಂದು ಕೊಡುಗೆಯನ್ನು ಏನು ಕೊಟ್ಟಿರ್ತಾರ, ಅವರನ್ನು ಗುರುತಿಸಿ ಅವರಿಗೆ ಒಂದು ವಾರ್ಷಿಕವಾಗಿ ಮನ್ನಣೆ ನೀಡುವ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನ 1973 ನೀಡಲಾಯಿತು. ಸೊ ದಟ್ ಇದನ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. 2021 ಕೂಡ ಇದರ ಒಂದು ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಸುಮಾರು ಜನಕ್ಕೆ ಮಾಡಿದರೆ, ಬಟ್ ವಿ ಹ್ಯಾವ್ ಟು ರಿಮೆಂಬರ್ ಜಸ್ಟ್ ಇಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ, ಯಾವ ಸಂಸ್ಥೆ 2022 ಜಾಗತಿಕ ಹವಾಮಾನ ಸ್ಥಿತಿ ವರದಿ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್, ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಇಸ್ ದ ರೈಟ್ ಆನ್ಸರ್. ಅದರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, 2022 ಒಂದು ಜಾಗತಿಕ ಹವಾಮಾನ ಸ್ಥಿತಿಯ ವರದಿ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಲಿ ಡೈರೆಕ್ಟ್ ಆಗಿದೆ ತರ ಕೇಳ್ಬೋದು. 2022 ಜಾಗತಿಕ ಹವಾಮಾನ ಸ್ಥಿತಿ ವರದಿ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ, ದಟ್ ಇಸ್ WMO ಅಂತ ಹೇಳ್ತೀವಿ, ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್. ಈ ವರದಿಯನ್ನು ವಿಶ್ವ ಹವಾಮಾನದ ಸ್ಥಿತಿಯ ವರದಿಯನ್ನು ವಿಶ್ವ ಹವಾಮಾನ ಸಂಸ್ಥೆ November 6 ಬಿಡುಗಡೆ ಮಾಡಿದೆ. ಸಿಂಪಲ್ ಆಗಿ ಗೊತ್ತಿರಬೇಕು ಯಾವಂದ್ರೆ, WMO ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಅಂತಕ್ಕಂಥ ಸಂಸ್ಥೆ ಜಾಗತಿಕ ಹವಾಮಾನ ಸ್ಥಿತಿ ವರದಿಯನ್ನು ಬಿಡುಗಡೆ ಮಾಡಿದೆ. 8ನೇ ಸಾಲಿಂದು 2022ನೇ ಸಾಲಿಂದು ಕಳೆದ 8 ವರ್ಷಗಳ ದಾಖಲೆ ಅತಿ ಹೆಚ್ಚು ತಾಪಮಾನವಾಗಿದೆ. ಕಳೆದ 8 ವರ್ಷಗಳು ಹೆಚ್ಚಾಗಿ ತಾಪಮಾನ ಆಗ್ತಾ ಇದೆ ಅಂತ ಹೇಳಿದೆ. ನಿರಂತರವಾಗಿ ಹೆಚ್ಚುತ್ತಿರುವ ಹಸಿರುಮನೆ ಅನಿಲದ ಸಾಂದ್ರತೆ ಮತ್ತು ಸಂಗ್ರಹವಾದ ಶಾಖದಿಂದ ಇದು ಸಂಭವಿಸುತ್ತದೆ. ಅಂದರೆ ಕಳೆದ 8 ವರ್ಷಗಳ ದಾಖಲೆ ಅತಿ ಹೆಚ್ಚು ತಾಪಮಾನ ಆಗಿದೆ 2022. ಇದು ಎದರಿಂದ ಆಗಿದೆ ಅಂದರೆ ಹಸಿರುಮನೆ ಅನಿಲಗಳಿಂದ ಅಂತಕ್ಕಂಥ ಫ್ಯಾಕ್ಟು ಹೇಳಿದೆ. 2022 ಒಂದು ಜಾಗತಿಕ ಸರಾಸರಿ ತಾಪಮಾನವು 1.5 ಡಿಗ್ರಿ ಸೆಲ್ಸಿಯಸ್ ಇದೆ. ಪ್ರಸ್ತುತವಾಗಿ ಸರಾಸರಿ ತೆಗೆದುಕೊಂಡಾಗ 2022 1.5 ಡಿಗ್ರಿ ಸೆಲ್ಸಿಯಸ್. ಇದನ್ನು 1850 1900 ನೋಡ್ತಾ ಬಂದಾಗ ಅವಾಗ ಏನಂದ್ರೆ ಇಂಡಸ್ಟ್ರಿಯಲ್ ಲೆವೆಲ್ಕ್ಕಿಂತ ಮೊದಲು ಅದು 1.0 to 1.15 1.28 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏನಿತ್ತು ಇತ್ತು ಅವಾಗಿತ್ತು. ಬಟ್ ಇವಾಗ ಏನಾಗಿದೆ, 1.5 ಡಿಗ್ರಿ ಸೆಲ್ಸಿಯಸ್ ಇದೆ 2022. ನಾವು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ ಯಾವ್ರಂದ್ರೆ ಪ್ಯಾರಿಸ್ ಒಪ್ಪಂದ ಏನ್ ಮಾಡಿದೆ ಅಂದ್ರೆ, ಒಂದು ಸರಾಸರಿ ತಾಪಮಾನ, ಭೂಮಿಯ ಸರಾಸರಿ ತಾಪಮಾನವನ್ನ 1.5 ಡಿಗ್ರಿ ಅಥವಾ ಸಾಧ್ಯವಾದ 2 ಡಿಗ್ರಿ ಅಥವಾ ಸಾಧ್ಯವಾದರೆ 1.5 ಡಿಗ್ರಿಗೆ ಸೀಮಿತಗೊಳಿಸಬೇಕು ಅಂತಕ್ಕಂಥದ್ದು. ಭೂಮಿಯ ಸರಾಸರಿ ತಾಪಮಾನವನ್ನು 2, ಸಾಧ್ಯವಾದರೆ 1.5 ಡಿಗ್ರಿಗೆ ನಾವು ಸೀಮಿತಗೊಳಿಸಬೇಕಂತ ಪ್ಯಾರಿಸ್ ಒಪ್ಪಂದದಲ್ಲಿ ಹಾಕ್ಕೊಂಡಿದ್ದೀವಿ. ಬಟ್ ಇವಾಗ ಏನಾಗ್ತಾ ಇದ್ರೆ, ಇದ್ರ ಪ್ರಕಾರ 2022 ದಾಖಲಾದ ಉಷ್ಣವು
ಕಳೆದ ವರ್ಷಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆಯಾಗಿದೆ ಪ್ರೀವಿಯಸ್ ಇಯರ್ಗಳಿಗೆ ಕಂಪೇರ್ ಮಾಡಿದಾಗ. ಇದುವರೆಗೆ ದಾಖಲಾದ 6ನೇ ಅಥವಾ 7ನೇ ಅತ್ಯಂತ ಬೆಚ್ಚಗಿನ ವರ್ಷವಾಗಿದೆ 2027ನದಂತಕ್ಕಂತ ಈ ವರದಿಯಲ್ಲಿ ತಿಳಿಸಿರ್ತಕ್ಕಂಥ ಅಂಶಗಳು. ಇನ್ನು ಪ್ರಮುಖ ಅಂಶಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸಾಗರದ ತಾಪ 2021ರ ದಾಖಲೆ ಮಟ್ಟಕ್ಕೆ ಏರಿದೆ. ಕಳೆದ 2 ವರ್ಷಗಳಲ್ಲಿ ಸಮುದ್ರದ ಉಷ್ಣಾಂಶ ಅತ್ಯಧಿಕ ದರವನ್ನು ತಲುಪಿದೆ. 93ರಿಂದ 30 ವರ್ಷಗಳಲ್ಲಿ ಸಮುದ್ರ ಮಟ್ಟ ಏರಿಕೆ ದ್ವಿಗುಣಗೊಂಡಿದೆ. ಸಮುದ್ರದ ಮಟ್ಟ ಏನಾಗಿದೆ, ಏರಿಕೆ ಆಗ್ತಾ ಇದೆ. 2020ರ ಆರಂಭದಿಂದ 10 ಮಿಲಿಮೀಟರ್ ಏರಿಕೆ ಆಗಿದೆ ಅಂತಕ್ಕಂಥ ಫ್ಯಾಕ್ಟು ಕೂಡ ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ ಏನಿದ್ದಾವೆ, ವಿಶ್ವ ಹವಾಮಾನ ಸಂಸ್ಥೆ ವರ್ಲ್ಡ್ ಮೆಟಲಾಜಿಕಲ್ ಆರ್ಗನೈಸೇಷನ್, ಇದು ವಿಶ್ವಸಂಸ್ಥೆ ಒಂದು ಸ್ಪೆಷಲೈಸ್ ಏಜೆನ್ಸಿ ಆಗಿದೆ, ವಿಶೇಷ ಸಂಸ್ಥೆ ಆಗಿದೆ. ಸ್ಥಾಪನೆ ಆಗಿದೆ 1950, ಇದರ ಕೇಂದ್ರ ಕಚೇರಿ ಜಿನೇವಾ, ರೆಡಜಿಂದಿ ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥ ಗೊತ್ತಿರಬೇಕು. ಇನ್ನು ಒನ್ ಲೈನರ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ ಮೊದಲನೇ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಭಾರತೀಯ ಮಾತೃಭಾಷಾ ಸಮೀಕ್ಷೆಯನ್ನು ನಡೆಸುತ್ತದೆ ಅಂದರೆ ದಟ್ ಇಸ್ ಗೃಹ ವ್ಯವಹಾರಗಳ ಸಚಿವಾಲಯ. 2022ರಲ್ಲಿ ಭಾರತೀಯ G20 ಪ್ರೆಸಿಡೆನ್ಸಿ ವಿಷಯ ಯಾವುದಂದ್ರೆ ವಸುದೈವ ಕುಂಟಕಂ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಯುವ ಸಂಶೋಧಕರ ವಾರ 2022 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂದರೆ ದ್ಯಾಟ್ ಈಸ್ ಜರ್ಮನಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವ ಕೇಂದ್ರ ಸಚಿವಾಲಯವು ರಾಷ್ಟ್ರೀಯ ಜೈವಿಕ ಇಂಧನ ಕಾರ್ಯಕ್ರಮವನ್ನು ಸೂಚಿಸುತ್ತದೆ ಅಂದರೆ ದಟ್ ಇಸ್ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಜಂಜಾಂಟಿಯ ಗೌರವ ದಿವಸ ಅನ್ನು ಯಾವ ನಾಯಕನ ಜನ್ಮದಿನದಂದು ಆಚರಿಸಲಾಗ್ತದೆ ಅಂದರೆ ಬಿರ್ಸಾ ಮುಂಡಾ. ವೆರಿ ಇಂಪಾರ್ಟೆಂಟ್, ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ವೆರಿ ಸೂಟೇಬಲ್. ನೋಡಿ ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ದಿನದಲ್ಲಿ ಹೊಸ ಜೋಶ್ ಒಂದಿಗೆ ಹೊಸ ಕಾನ್ಸೆಪ್ಟ್ ಒಂದಿಗೆ ಭೇಟಿ ಆಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬೈ ಬೈ.